ಶ್ರೀಕಂಠ ಗೌಡ್ರೆ, ಈಗ ಫೈನಲ್ ಏನ್ ಹೇಳಿ ನಮ್ಗೆ? ರಾಜ್ಯದ ಜನ ಏನ್ ಅನ್ಕೊಳ್ಬೇಕು? ಮೈತ್ರಿ ಆಗತ್ತಾ ಆಗಲ್ವಾ, ಅಥವಾ ಮಾತುಕತೆ ಹಂತದಲ್ಲಿದೆ, ಅಥವಾ ಮಾತುಕತೆ ಆಗೋಗಿದೆ, ಸೀಟು ಹಂಚಿಕೆ ಹಂತದಲ್ಲಿದೆ ಅಂತ ಏನು? ಅರುಣ್ ಬಡಿಗರ ಅವರೇ, ನಾವು ಮುಕ್ತ ಮನಸ್ಸಿನಿಂದ ಇದ್ದೇವೆ. ಮುಕ್ತ ನಾವು ಮೂಲತಃ ಸೆಕ್ಯುಲರಿಸಂ ಸಿದ್ಧಾಂತವನ್ನು ಒಪ್ಕೊಂಡಂತವ್ರು. ಯಾರ ಜೊತೆಲಾರ ಇರ್ಲಿ, ಹೇಗಾರು ಇರ್ಲಿ, ಎಲ್ಲಾರು ಇರ್ಲಿ, ನಮ್ದು ಮೊಸಳೆ ಕಣ್ಣೀರು ಇರ್ಲ, ಅನುಕೂಲ ಸಿಂಧು ರಾಜಕಾರಣವೂ ಇಲ್ಲ. ಆಯಾ ಸಂದರ್ಭಗಳಿಗೆ ಏನೇನ್ ತೀರ್ಮಾನ ತಗೊಳ್ಬೇಕೋ ತಗೊಳ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಈ ನಾಡಿನ ಜನ ಕೊಡುವ ತೀರ್ಮಾನಕ್ಕೆ ಪೂರಕವಾಗಿ ನಾವು ಹೆಜ್ಜೆಗಳಿಡಬೇಕಲ್ಲ. ಒಂದು ಸಲ ನಾವು ಕಾಂಗ್ರೆಸ್ ಒಟ್ಟಿಗೆ ಸಮ್ಮಿಶ್ರ ಸರ್ಕಾರವನ್ನು ರಾಜ್ಯದಲ್ಲಿ ಮಾಡಿದ್ವಿ, ಇನ್ನೊಂದ್ಸಲ ಬಿಜೆಪಿ ಒಟ್ಟಿಗೆ ನಾವು ಸರ್ಕಾರ ರಚನೆ ಮಾಡಿದ್ವಿ. ನಾವು ಯಾವಾಗಲೂ ನಮ್ಮ ಸಿದ್ಧಾಂತ ಬಿಟ್ಕೊಟ್ಟಿಲ್ಲ. ಕೇಂದ್ರದಲ್ಲೂ ಕೂಡ ಎಲ್ಲ ವಿರೋಧ ಪಕ್ಷಗಳು ಕಾಂಗ್ರೆಸ್ ವಿರೋಧವಾಗಿ, ಕಾಂಗ್ರೆಸ್ ವಿರೋಧವಾಗಿ, ತುರ್ತು ಪರಿಸ್ಥಿತಿ ವಿರೋಧವಾಗಿ ಬಿಜೆಪಿನ ಸೇರಿಸ್ಕೊಂಡು ಅವರ ಸರ್ಕಾರ ರಚನೆ ಮಾಡಿದ್ವಿ. ಇವ್ರು ಹೇಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮುಂದೆ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ರು? ಅಂತ ಸಂದರ್ಭಗಳು ಬಂದಾಗ ಯಾಕೆ ಹಿಂಜರಿಕೆ? ಆದ್ರೆ ನಾನು ನನ್ನ ಸಿದ್ಧಾಂತವನ್ನು ಉಳಿಸ್ಕೊಂಡು ಸರಿ ಅಷ್ಟೇ. ಹಾಗಾಗಿ ನಾವೆಲ್ಲ ಮುಕ್ತವಾಗಿದ್ದೇವೆ. ಪೂರ್ಣವಾದ ಅಧಿಕಾರವನ್ನು ದೇವೇಗೌಡರಿಗೆ ನಾವು ಕೊಟ್ಟಿದ್ದೇವೆ. ಅವ್ರು ಏನು ನಿರ್ಣಯವನ್ನು ಮಾಡ್ತಾರೋ ಆ ನಿರ್ಣಯಕ್ಕೆ ನಾವು ಬದ್ಧವಾಗಿರ್ತೇವೆ ಮತ್ತೆ ನಡ್ಕೊಳ್ತೇವೆ. ತೆರೆದಿದೆ ಮನೆ ಅಂತ ಕರೀತಾ ಇದ್ದೀರಲ್ಲ. ಮಾನ್ಯ ಶ್ರೀಕಂಠೇಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು. ನಾವು ಎಲ್ಲಿ ಬೇಕಾದರೂ ಹೋಗ್ತೀವಿ, ನಮ್ಗೆ ಅಧಿಕಾರ ಬೇಕು, ಕುರ್ಚಿ ಬೇಕು, ಚೀಫ್ ಮಿನಿಸ್ಟರ್ ಚೇರ್ ಬೇಕು, ಪ್ರೈಮ್ ಮಿನಿಸ್ಟರ್ ಚೇರ್ ಬೇಕು. ಯಾರ ಮನೆ ಹಾಳಾಗೋದ್ರೂ ಪರವಾಗಿಲ್ಲ, ನಮಗೆ ಬೇಕು ಅಂತ ಹೇಳ್ತಕ್ಕಂಥದ್ದು ಇರ್ತಕ್ಕಂಥ ವಿಚಾರ. ಅವಕಾಶವಾದ ಅರುಣ್ ಸರ್, ಅರುಣ್ ಸರ್, ಅವಕಾಶವಾದ ಅಧಿಕಾರ ಶ್ರೀಕಂಠೇಗೌಡರು, ಒಂದ್ ನಿಮಿಷ, ಒಂದ್ ನಿಮಿಷ, ನೆವರ್ ಸಾಧ್ಯನೇ ಇಲ್ಲ. ನಿಮಿಷ ಶ್ರೀಕಂಠೇಗೌಡರು, ಒಂದ್ ನಿಮಿಷ. ದೇವರಾಜ್ ಸರ್, ಇಳಿತಾ ಇದ್ದೀರಿ. ಕಾವೇರಿ ಚಳುವಳಿ ಎಂಟು ಜಿಲ್ಲೆಗಳಲ್ಲಿ ನಿಮ್ ಕಥೆ ಮುಗಿದಿದೆ. ಕಾವೇರಿ ಜಮೀನು ನಿಮ್ ಕಥೆ ಯಾವ ಸೈದ್ಧಾಂತಿಕ ಕಥೆ ಇದೆ ಇವತ್ತು? ಒಂದು ಪ್ರಶ್ನೆ, ಅದನ್ನು ಅದಕ್ಕೆ ಇವರು ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ, ಯಾವುದೇ ಕಾರಣಕ್ಕೂ. ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ನೀವು ಒಕ್ಕೂಟ ಮಾಡ್ಕೊಂಡಿರ್ತದ್ದು ದೇಶ ಮಟ್ಟದಲ್ಲಿ, ನೀವು ಈ ಕರ್ನಾಟಕನ ಸೇರಿಸಿ ಒಕ್ಕೂಟ ಮಾಡ್ಕೊಂಡಿರ್ತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಯಡಿಯೂರಪ್ಪ ಬಿಜೆಪಿಯ ಅನ್ಕೋಶ್ಚರಬಲ್ ಲೀಡರ್, ಅವ್ರಿಗೆ ಯಾವ ರೀತಿ ಮಾಹಿತಿ ಇದೆಯೋ ನಮಗೆ ಗೊತ್ತಿದ್ದಿಲ್ಲ. ಅವ್ರು ಅವ್ರ ಪಕ್ಷದಿಂದ ಏನ್ ಬಂದಿದ್ದು ನನಗೆ ಗೊತ್ತಿದ್ದಿಲ್ಲ. ಅದು ನಿಮ್ ಬಗ್ಗೆ ಹೇಳಿದ್ರು, ನನ್ನ ಬಗ್ಗೆ ಹೇಳಿದ್ರು ಸಹ ಮದುವೆ ಡೈವರ್ಸ್ ಇಲ್ಲಿಂದ ಆಗ್ಬೇಕು. ರಿಲೇಶನ್ಶಿಪ್ ಅಲ್ಲ, ಹಂಗೆ ಮಾಡಿದ್ರಿ ಕೂಡಿಕೆ ಅಂತ ಕರೀತಾರೆ ನಿತೀಶ್ ಕುಮಾರ್ ಸಂಬಂಧನ. ಎಸ್ ರಾಮಮೂರ್ತಿ ಅವರು, ನಾಗರಾಜ್ ನಾಗರಾಜ್ ಯಾದವ್ ಜಾತ್ಯಾತೀತ ಅಂದ್ರೆ ಎಲ್ಲರೂ ಸ್ವೀಕಾರ ಮಾಡಬೇಕು. ಏನಾಗುತ್ತೆ ಬಿಡಿ, ಕುಲ ಎಲ್ಲಿಂದ ಕೆಡುತ್ತೆ? ಮಾಡಬೇಕು. ಈಗ ನಮ್ಮ ಮನೆ ಯಜಮಾನ ಅಂತ ಅನ್ಬಿಟ್ಟು ಎನ್ ಡಿ ಎ ಒಕ್ಕೂಟದಲ್ಲಿ ನಾವೇ ಒಪ್ಕೊಂತೀವಿ. ಮೋದಿಯರವರು ನಮ್ಮ ಮನೆ ಯಜಮಾನರು ಅಂತ ಒಪ್ಕೊಂತೀನಿ. ನೆಕ್ಸ್ಟ್ ಕ್ಯಾಂಡ್ ಮೋದಿಯವರು ಅಂತ ಹೇಳ್ತೀನಿ. ನಿಮ್ಗೆ ತಾಕತ್ ಇದೆಯಾ? ನಿಮಗೆ ಎನ್ ಡಿ ಎ ಒಕ್ಕೂಟ ತಾಕತ್ ಇದೆಯಾ? ಇವರಿಗೆ ಗೊತ್ತು ಗುರಿ ಇಲ್ಲ, ಎನ್ ಡಿ ಎ ನಲ್ಲಿ ಗುರಿ ಇಲ್ಲ, ಗುರಿ ಇಲ್ಲ ಇವ್ರಿಗೆ. ನಿಮ್ಮಲ್ಲಿ ಹೇಳ್ತೀನಿ, ನಮ್ಮ ಎನ್ ಡಿ ಎ ನಾವ್ ಹೇಳ್ಕೊಂತೀವಿ. ಎಲ್ಲ ಒಕ್ಕೂಟ ಹೇಳ್ತೀವಿ ಕೇಳ್ರಿ, ಎಲ್ಲ ಒಕ್ಕೂಟ ಹೇಳ್ತೀವಿ. ನಾವು ಮೋದಿಯವರು ಮುಂದೆ ಪ್ರಧಾನ ಹೇಳ್ತೀವಿ, ನಿಮ್ಗೆ ತಾಕತ್ ಇದೆಯನ್ರಿ? ಘೋಷಣೆ ಮಾಡಿ, ನೀವು ಡಿವೈಡ್ ಆಗ್ಬಿಡ್ತೀರ, ನಾಟು ಡಿವೈಡ್ ಆಗ್ತೀರ. ಯೋಗ್ಯತೆ ನಿಮ್ಗಿಲ್ಲ, ನಿಮ್ಗೆ ಉತ್ತರ ಕೊಡ್ರಿ. ನಿಮ್ಗಿಲ್ಲ, ಡೆಮೋಕ್ರಾಟಿಯಲ್ಲಿ ಪ್ರೆಸಿಡೆನ್ಶಿಯಲ್ ಫಾರ್ಮ್ ಎಲೆಕ್ಷನ್ ನಡೀತಾ ಇದೆಯಾ? ಪ್ರಶ್ನೆ ಮಾತಾಡಿ ನೀವು.
ಸರ್ ಈಗ ರಾಮಮೂರ್ತಿ ಅವರೇ ಈಗ ಅವರು ಮಾನ್ಯ ಶಾಸಕರೇ ಅವರು ಯಾರನ್ನ ಪ್ರೊಜೆಕ್ಟ್ ಮಾಡ್ತಾರೆ ಜನ ಅದನ್ನ ತೀರ್ಮಾನ ಮಾಡ್ತಾರೆ ಸರ್ ಈಗ ನಿಮ್ಮಿಬ್ಬರದ್ದು ಹೇಳಿ ಲಿವಿಂಗ್ ಟುಗೆದರ್ ನಿಮ್ ಮೈತ್ರಿ ಬಗ್ಗೆ ಹೇಳಿ ಸರ್ ನೋಡಿ ಸರ್ ಪ್ರಸ್ತಾಪ ಪ್ರಸ್ತಾಪ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪನವರು ಪ್ರಸ್ತಾಪ ಮಾತಾಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಇನ್ನು ಏನಾಗಿದೆ ದೇವೇಗೌಡರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮಾತಾಡ್ತಾರೆ ಹೇಳಿಕೆ ಕೊಡ್ತಾರೆ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲಾ ಅತಿಥಿಗಳಿಗೂ ಕೂಡ ಧನ್ಯವಾದಗಳು ಒಂದಂತೂ ಸ್ಪಷ್ಟ ರಾಜಕೀಯದಲ್ಲಿ ಸಿದ್ಧಾಂತಗಳು ಅಂತ ಯಾರಾದರೂ ಹೇಳ್ಕೊಂಡು ಮಾತನಾಡ್ತಾ ಇದ್ರೆ ಅವರು ಯಾಮಾರಿಸ್ತಾ ಇದ್ದಾರೆ ಅಥವಾ ಅವ್ರನ್ನ ಅವರೇ ಮೂರ್ಖರನ್ನಾಗಿ ಮಾಡ್ಕೊಳ್ತಾ ಇದ್ರೆ ಅಂತ ಹೇಳ್ಕೊಳ್ಳಿ ನೀವು ಸಿದ್ಧಾಂತದ ವಿಚಾರವನ್ನ ಮಾತನಾಡ್ತಾ ಇದ್ರೆ ಕಾರಣ ಸೋಗಲಾಡಿತನದ ಸಿದ್ಧಾಂತಗಳು ಎಲ್ಲಾ ಪಕ್ಷಗಳ ಹಣೆ ಬರಾನೂ ಇದೇ ಸೋಗಲಾಡಿತನ ಯಾವುದಕ್ಕೂ ಸಿದ್ಧಾಂತಗಳಿಲ್ಲ ಅದನ್ನ ಒಂದು ಇನ್ನೊಂದು ಮೈತ್ರಿಯ ವಿಚಾರದಲ್ಲಿ ಈಗ ಹೇಗಾಗುತ್ತೆ ಯಾವ ರೀತಿಯಾಗುತ್ತೆ ಸೆಪ್ಟೆಂಬರ್ 10 ಅಂತ ಹೇಳಿದ್ದಾರೆ ವಿ ಹ್ಯಾವ್ ಟು ವೇಟ್ ಸೆಪ್ಟೆಂಬರ್ 10 ನಂತರ ಏನು ಬೆಳವಣಿಗೆ ಆಗುತ್ತೆ ಅಂತೇಳಿ ಅಲ್ಲಿವರೆಗೂ ನೋಡೋಣ